ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತುಮಕೂರಿನಲ್ಲಿ ಮಾಜಿ ಶಾಸಕ ಎಂ ಟಿ ಕೃಷ್ಣಪ್ಪ ದುಂಡಾವರ್ತನೆ ತೋರಿರುವಂತಹ ಒಂದು ಘಟನೆ ನಡೆದಿದೆ. ಹೇಮಾವತಿ ನೀರು ನಿರ್ವಹಣಾ ಸಭೆ ನಿರ್ಣಯಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ. ಗೇಟ್ ಬೀಗ ಮುರಿದು ಹೇಮಾವತಿ ನೀರನ್ನ ಹರಿಸಿಕೊಂಡಿದ್ದಾರೆ ಎಂ ಟಿ ಕೃಷ್ಣಪ್ಪ. ವೇಳಾಪಟ್ಟಿ ಪ್ರಕಾರ ತಾಲೂಕುಗಳಿಗೆ ನೀರು ಬಿಡೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆದರೆ ಗೇಟ್ ಬೀಗ ಮುರಿದು ನೀರು ಬಿಟ್ಟಿದ್ದಾರೆ ಮಾಜಿ ಶಾಸಕ ಎಂ ಟಿ ಕೃಷ್ಣಪ್ಪ. ಡಿಎಸ್ ಪಾಳ್ಯದಲ್ಲಿ ಗೇಟ್ ಮುರಿದು ನೀರು ಬಿಟ್ಟಿದ್ದಾರೆ ಮಾಜಿ ಶಾಸಕ. ಸ್ಥಳಕ್ಕೆ ಬಂದಿದ್ದಾರೆ ಹೇಮಾವತಿ ಎಇಇ ವಿಜಯಲಕ್ಷ್ಮಿ. ಅವರ ಮನವಿಗೂ ಕೂಡ ಡೋಂಟ್ ಕೇರ್ ಅಂತಾರೆ ಮಾಜಿ ಶಾಸಕ. ಅಧಿಕಾರಿಗಳನ್ನೇ ನಿಂದಿಸಿದ್ರ ಹಾಗಾದ್ರೆ ಮಾಜಿ ಶಾಸಕ ಎಂ ಟಿ ಕೃಷ್ಣಪ್ಪ. ನಾವು ಬಿಡ್ಸ್ಕೊಂಡಿದ್ವಿ ರೈತ ಇಲ್ಲ ಸುಳ್ಳು ಹೇಳ್ತಾ ಇಲ್ವಲ್ಲ. ಇಲ್ಲಿ ನಾವು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಡ್ಯಾಮೇಜ್ ಮಾಡಿದ್ವಿ ನಾವು. ಹೇಳಿದ್ರೆ ನಿಮ್ಗೆ ಈಶ್ವರ ಸಂಬಂಧ ಇದೆ ಇದು ಸೂಪರ್ ಅದೇ ಗೊತ್ತಿಲ್ಲ ನಿಮ್ಗೆ ಯಾರ ಸಂಬಂಧ ಅಂತ ಗೊತ್ತಿಲ್ಲ. ನಾನು 15 ವರ್ಷ ಎಂ ಎಲ್ ಎ ಕಡಮ ನಂಗೆ ಗೊತ್ತಿದೆ ಅಲ್ಲ. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ, ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಮಾಜಿ ಜನಪ್ರತಿನಿಧಿ ಆಗಿರ್ಬೋದು, ಹಾಲಿ ಜನಪ್ರತಿನಿಧಿ ಆಗಿರ್ಬೋದು, ಕೃಷ್ಣಪ್ಪ ಅವರು ಈ ರೀತಿ ವರ್ತನೆ ತೋರಿದ್ ಯಾಕೆ? ಅವರು ತಮ್ಮ ಭಾಗದ ಏನು ಆ ಕ್ಷೇತ್ರ ವ್ಯಾಪ್ತಿ ಇರತಕ್ಕಂತ ಸಿ ಎಸ್ ಪುರ ಏನು ಹೋಬಳಿಗೆ ಬರುತ್ತೆ, ಆ ಹೋಬಳಿಗೆ ನೀರ್ ಕೆರೆಗಳಿಗೆ ನೀರಿಲ್ಲ ಅನ್ನೋ ಅಂತ ಹೇಳಿ ಆ ನೀರನ್ನ ಬಿಟ್ಕೊಂಡಿದ್ದಾರೆ. ಗೇಟ್ ಅನ್ನ ಆದ್ರೆ ಹೆಬ್ಬೂರು ಏನು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಡಿ ಎಸ್ ಪಾಳ್ಯದಲ್ಲಿ ಆ ಒಂದು ಗೇಟ್ ಅನ್ನ ತೆರೆದಿದ್ದಾರೆ. ಈಗ ಸಂಬಂಧಪಟ್ಟಕ್ಕೆ ಕುಣಿಗಲ್ ಮಾರ್ಗವಾಗಿ ಹೇಮಾವತಿ ನೀರು ಹರಿಯುತ್ತಾ ಇತ್ತು. ಆದ್ರೆ ಹರಿಯುವಾಗ ಈ ಭಾಗಕ್ಕೂ ನೀರು ಕೆರೆಗಳು ಖಾಲಿಯಾಗಿದೆ, ಕುಡಿಯೋ ನೀರು ಜನ ಪರಿತಪಿಸ್ತಾರೆ ಅನ್ನೋದು ಆ 100 ರೈತರ ಜೊತೆ ಬಂದು ಅವರು ಗೇಟ್ ಅನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಅಂದ್ರೆ ಕಳೆದ 3 ದಿನಗಳ ಹಿಂದೆ ನೂತನ ಸಚಿವ ಮಾಧುಸ್ವಾಮಿ ನೇತೃತ್ವದಲ್ಲಿ ನೀರು ನಿರ್ವಹಣಾ ಸಭೆ ಕೂಡ ನಡೆದಿತ್ತು. 30ನೇ ತಾರೀಕಿನ ನಂತರ ಯಾವ್ಯಾವ ತಾಲೂಕುಗಳಿಗೆ ಎಷ್ಟೆಷ್ಟು ನೀರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಸಭೆ ಕೂಡ ನಡೆದಿತ್ತು. ಆ ಸಭೆ ಕೂಡ ಏನು ಸಭೆ ಇನ್ನು 30ನೇ ತಾರೀಕಿಂದ ಆ ಸಭೆ ನಡೆದ ತೀರ್ಮಾನ ಜಾರಿಗೆ ಬರುತ್ತೆ. ಅಲ್ಲಿವರೆಗೂ ಕಾಯ್ದೆ ಈ ರೀತಿ ಒಂದು ದುಡ್ಡಾವರ್ತನೆ ತರುವುದಕ್ಕೆ ಅಧಿಕಾರಿಗಳು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅಂಕಿತಾ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿ.